ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ಕುಮಾರಸ್ವಾಮಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಕ್ಕೆ ಬೇಸರಗೊಂಡು ಮಂಡ್ಯ ಜಿಲ್ಲೆಯ ರೈತರೊಬ್ಬರು ತನ್ನ ಜಮೀನಿನಲ್ಲಿ ಬೆಳೆದಿದ್ದ 1 ಎಕರೆ ಸಿಲ್ವರ್ ಗಿಡವನ್ನ ಕಡಿದು ಹಾಕಿದ್ದಾರೆ. ಹೌದು, ಜಮೀನು ಒಂದರಲ್ಲಿ ಕೈಯಲ್ಲಿ ಮಚ್ಚು ಹಿಡಿದು ನಿಂತಿರುವ ವ್ಯಕ್ತಿಯ 18 ಸೆಕೆಂಡ್ ವಿಡಿಯೋ ವೈರಲ್ ಆಗಿದೆ. JDS ಯುವ ಬ್ರಿಗೇಡ್ ನಾಗಮಂಗಲ ಹೆಸರಿನ ಫೇಸ್ಬುಕ್ ಪೇಜ್ ನಲ್ಲಿ ಈ ವಿಡಿಯೋ ಹಂಚಿಕೊಳ್ಳಲಾಗಿದೆ. ವಿಡಿಯೋದಲ್ಲಿ ರೈತ ಕೈಯಲ್ಲಿ ಮಚ್ಚು ಹಿಡಿದು ನಿಂತಿದ್ದು ಸುತ್ತಲೂ ಕಡಿದು ಹಾಕಿರುವ ಸಿಲ್ವರ್ ಗಿಡಗಳು ಬಿದ್ದಿವೆ. ಈ ಗಿಡಗಳನ್ನ ನಾಶ ಮಾಡಲು ವ್ಯಕ್ತಿ ವಿಡಿಯೋದಲ್ಲೇ ಕಾರಣ ತಿಳಿಸಿದ್ದಾರೆ. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟರೆ ಬೆಳಗ್ಗೆಯಷ್ಟರಲ್ಲಿ 1 ಎಕರೆಯಲ್ಲಿರುವ ಸಿಲ್ವರ್ ಗಿಡ ಕಡಿದು ಹಾಕುವುದಾಗಿ ಚಾಲೆಂಜ್ ಮಾಡಿದ. ಈಗ ನನ್ನ ಚಾಲೆಂಜ್ನಂತೆಯೇ ಸಿಲ್ವರ್ ಗಿಡ ಕಡಿದು ಹಾಕಿದ್ದೇನೆ, ಅಂತವರನ್ನೇ ಅಧಿಕಾರದಿಂದ ಇಳಿಸಿದಾಗ ದೇಶದಲ್ಲಿ ಇನ್ಯಾರು ಆಡಳಿತ ನಡೆಸುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತ ಸಿಲ್ವರ್ ಗಿಡ ಕಡಿದು ಹಾಕಿದ್ದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಕುಮಾರಸ್ವಾಮಿ ಅಭಿಮಾನಿಗಳು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಈ ರೀತಿಯ ನಡೆಯಿಂದ ಕುಮಾರಸ್ವಾಮಿಯವರಿಗೆ ಮತ್ತಷ್ಟು ನೋವು ಕೊಡಬೇಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ರೈತನ ಹೆಸರಾಗಲಿ ಹಾಗೂ ಘಟನೆಯ ಸ್ಥಳವಾಗಲಿ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ರೆ, ಬೆಳಕರಂತೆ ರಾಜೀನಾಮೆ ಕೊಟ್ರೆ ನಾನು 1 ಎಕರೆ ಸಿಲ್ವರ್ ತೋಟನೇ ಕಡ್ದಾಕ್ತೀನಿ ಅಂತ ಹೇಳಿದ ಅಂತ ರಾಜ್ಯ ಅಧಿಕ ಅಂತ ಮುಖ್ಯಮಂತ್ರಿ ಹೇಳಿಸಿದಾಗ ಇನ್ನು ದೇಶದಲ್ಲಿ ಇನ್ನು ಯಾರು ಆಡಿತ ಹೇಳಿದ್ದಾರೆ ಅಂತ ಗೊತ್ತಾಯ್ತಾ? ಹಠ ಕಟ್ಟಿದ್ಕೆ ಕಡ್ದೆ ಹಾಕಿದ್ದೀನಿ. ಮುಂಗಾರು ಆರಂಭವಾಗಿ 2 ತಿಂಗಳು ಕಳೆದ್ರು, ಬಿಸಿಲು ನಾಡು ರಾಯಚೂರು ಜಿಲ್ಲೆಯಲ್ಲಿ ವಾಡಿಕೆಯಂತೆ ಮಳೆಯಾಗಲಿಲ್ಲ. ಮುಂಗಾರಿನ ಆಸೆ ಹೊತ್ತು ಕುಳಿತಿದ್ದ ರೈತರಿಗೆ ಮತ್ತೆ ನಿರಾಶೆ ಉಂಟಾಗಿದೆ. ಈಗಾಗಲೇ ಜಿಲ್ಲೆಯಲ್ಲಿ ಜನರು ಮಳೆಗಾಗಿ ವಿವಿಧ ದೇವರಿಗೆ ಜಲಾಭಿಷೇಕ ಮಾಡುವ ಮೂಲಕ ಭಗವಂತನ ಮೊರೆ ಹೋಗುತ್ತಿದ್ದಾರೆ. ಇನ್ನು ಜಿಲ್ಲೆಯ ದೇವದುರ್ಗ ತಾಲೂಕಿನ ಪ್ರಸಿದ್ಧ ಸುಕ್ಷೇತ್ರ ವೀರಗೋಟದ ಶ್ರೀ ಅಡವಿಲಿಂಗ ಮಹಾರಾಜರು ಮಳೆಗಾಗಿ ಪಾಂಚನಿಕ ವರುಣ ಮಹಾಯಾಗ ಹಮ್ಮಿಕೊಂಡಿದ್ದಾರೆ. ಇಂದಿನಿಂದ 5 ದಿನಗಳ ಕಾಲ ನಿತ್ಯ ಹೋಮ, ಹವನ, ವರುಣಯಾಗ ಸೇರಿದಂತೆ ವಿಶೇಷ ಪೂಜೆ ಕೈಂಕರ್ಯಗಳು ನಡೆಯಲಿವೆ. ಇಂದು ಶ್ರೀ ಅಡವಿಲಿಂಗ ಮಹಾರಾಜರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಪಾಂಚನಿಕ ವರುಣ ಮಹಾಯಾಗದಲ್ಲಿ 100 ಸಂಖ್ಯೆಯಲ್ಲಿ ರೈತರು ಸಾರ್ವಜನಿಕರು ಪಾಲ್ಗೊಂಡು ಪೂಜೆ ನೆರವೇರಿಸುತ್ತಾ ಮೇಘರಾಜ ಮಳೆ ಸುರಿಸೋ ಎಂದು ಪ್ರಾರ್ಥಿಸುತ್ತಿದ್ದಾರೆ. ಈ ಹಿಂದೆಯೂ ಶ್ರೀ ಅಡವಿಲಿಂಗ ಮಹಾರಾಜರು ಲೋಕ ಕಲ್ಯಾಣಕ್ಕಾಗಿ 1 ಲಕ್ಷ ಗಣಾಷ್ಟಲಿಂಗ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಗಣಪತಿ ಮೇಲೆ ನಮಃ ಅಂದಾಗ ಪುಷ್ಪ ಆಗ್ತೇವೆ. ನೀವು ಕೂಡ ಗಣಪತಿ ನಮಃ ಅಂತ ಹೇಳಿದ್ರೆ ಎಲ್ಲರೂ ಓಂ ಸಮಹಾಯ ನಮಃ, ಓಂ ಗಣಪತಿಯ ನಮಃ ಅಂದ್ರೆ ಎಲ್ಲರೂ ಓಂ ಗಣಪತಿಯ ನಮಃ, ಓಂ ಗಣಪತಿಯ ನಮಃ, ಓಂ ಗಣಪತಿಯ ನಮಃ, ಸರ್ವಾರ್ಯಾಗ್ರಭೋಜನಾಯ ನಮಃ, ಲಿಂಗರಾಜಾಯ ನಮಃ, ಮಹಾಭದ್ರಾಯ ನಮಃ, ಸಂತಪೂರ್ವಜಾಯ ಗಣಪತಿ ಕೇಳಿ ನಮಸ್ಕಾರ ಮಾಡ್ರಿ. ಅಯ್ಯ, ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ದಾಸನಗದ್ದೆ ಸಿರಾಜುದ್ದೀನ್ ಎಂಬುವರ ತೋಟದಲ್ಲಿ 12 ಅಡಿ ಉದ್ದದ ಬೃಹತ್ ಹೆಬ್ಬಾವೊಂದು ಪತ್ತೆಯಾಗಿದೆ. ತೋಟದ ಕೆಲಸಕ್ಕೆಂದು ಬಂದ ಕಾರ್ಮಿಕರು ಹೆಬ್ಬಾವು ಕಂಡು ಭಯದಿಂದ ಮಾಲೀಕರಿಗೆ ತಿಳಿಸಿದ್ದ ನಂತರ ಮಾಲೀಕರು ಉರಗ ತಜ್ಞ ಹರೀಂದ್ರಗೆ ಮಾಹಿತಿ ನೀಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಉರಗ ತಜ್ಞ ಸುಮಾರು 1 ಗಂಟೆ ಕಾರ್ಯಾಚರಣೆ ನಡೆಸಿ ಹೆಬ್ಬಾವನ್ನ ಸೆರೆ ಹಿಡಿದಿದ್ದಾರೆ. ಈ ವೇಳೆ ತಪ್ಪಿಸಿಕೊಳ್ಳಲು ಹೆಬ್ಬಾವು ಪ್ರಯತ್ನಿಸಿ ಉರಗ ತಜ್ಞರ ಕೈಗೆ ಸುತ್ತಿಕೊಂಡಿತು. ಸ್ಥಳೀಯರ ಹಾಗೂ ಕಾರ್ಮಿಕರ ಸಹಾಯದಿಂದ ಹಾವನ್ನು ಹಿಡಿದು ಅರಣ್ಯ ಇಲಾಖೆಯ ಸಿಬ್ಬಂದಿಯ ನೇತೃತ್ವದಲ್ಲಿ ಹೆಬ್ಬೆ ಮೀಸಲು ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಬಲ ಇಡ್ತಾರೆ, ಹೇಳಿ ಹೇಳಿ ಹುಡುಗ, ಗಟ್ಟಿ ಇಡ್ಕ ಅದನ್ನ. ನೀನ್ ಹಾಕೊಂಡು ನೋಡ, ಗಟ್ಟಿ ಮೊಬೈಲ್ ತಕೊಳ್ಳ ಇಲ್ಲಿ. ಏಯ್ 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 ಸಿಕ್ಕಿ ಬರ್ತಾ ಇದ್ದ ಮತ್ತೆ ವಿಡಿಯೋ ಕಡ್ರಿ.
ಉದ್ದ ಬಿಟ್ಟಾಕ ಪಾಪ ಅವ್ರ ಕೈ ಅಲ್ಲಿ ಮುರುಗಿಟ್ಟು ಗೊತ್ತಾ ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿ ಚಿರತೆ ಮತ್ತು ಶ್ವಾನ ನಡುವೆ ಫೈಟ್. ನಾಯಿಯನ್ನ ಚಿರತೆ ಅಟ್ಯಾಕ್ ಮಾಡಿದ ದೃಶ್ಯ ಮೊಬೈಲ್ನಲ್ಲಿ ಸೆರೆ. ಭೇಟಿಯಾಡಲು ಬಂದ ಚಿರತೆ ಜೊತೆ ಸೆಣಸಾಟ ನಡೆಸಿದ ನಾಯಿ ಕೊನೆಗೂ ಬದುಕಿ ಪಾರಾದ ಅಚ್ಚರಿಯ ಘಟನೆ ಚಿತ್ರದುರ್ಗದ ಹೊರವಲಯದ ಕುಂಚಿಗನಾಳ ಬಳಿ ನಡೆದಿದೆ. ಕುಂಚಿಗನಾಳ ಬಳಿಯ ಬೆಟ್ಟ ಪ್ರದೇಶದಲ್ಲಿ ಆಹಾರ ಅರಸಿ ಓಡಾಡುತ್ತಿದ್ದ ಚಿರತೆ ನಾಯಿಯನ್ನ ನೋಡಿ ಎಂದಿನಿಂದ ಅಟ್ಯಾಕ್ ಮಾಡಿದೆ. ಈ ವೇಳೆ ನಾಯಿ ಚಿರತೆ ಜೊತೆ ಫೈಟ್ ಮಾಡಿದೆ. ಇನ್ನು ಚಿರತೆ ನಾಯಿ ಮೇಲೆ ಮಾಡಿದ ದಾಳಿ ವಿಫಲವಾಗಿ ಅಲ್ಲಿಂದ ಪರಾರಿಯಾಗಿದೆ. ಈ ಎಲ್ಲಾ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ವಿಡಿಯೋ ನೋಡಿದವರು ನಾಯಿಯ ಧೈರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೊನೆಗೂ ನಾಯಿ ಬದುಕಿದೆಯಾ ಬಡ ಜೀವ ಎನ್ನುವ ಹಾಗೆ ಬಚಾವಾಗಿದ್ದು ಈ ದೃಶ್ಯಗಳು ಎಂಥವರನ್ನ ಅಚ್ಚರಿಗೊಳ್ಳುವಂತೆ ಮಾಡುತ್ತೆ. ಅಧಿಕಾರದಿಂದ ಕೆಳಗೆ ಇಳಿದ ಮೇಲೆ ಪ್ರತಿಪಕ್ಷಗಳು ಸಹಜವಾಗಿಯೇ ಟೀಕೆ ಮಾಡುತ್ತವೆ. ನಮ್ಮ ಪಕ್ಷದಲ್ಲೇ ಯಾವುದೇ ಗೊಂದಲ ಇಲ್ಲ, ಬಿಎಸ್ವೈ ಅವರೇ ಸಿಎಂ ಎಂದು ಬಿಜೆಪಿ ಶಾಸಕ ರೇಣುಕಾಚಾರ್ಯ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ, ಬಿಎಸ್ ಯಡಿಯೂರಪ್ಪ ಅವರೇ ಸಿಎಂ ಆಗಲಿ ಎಂದು ಕೇಂದ್ರದ ಬಿಜೆಪಿ ವರಿಷ್ಠರು ನಿರ್ಧರಿಸಿದ್ದಾರೆ ಎಂದು ತಿಳಿಸಿದರು. ವಿಧಾನಸಭೆ ಚುನಾವಣೆಗೂ ಮುನ್ನವೇ ಬಿಎಸ್ವೈ ಅವರನ್ನ ಮುಂದಿನ ಮುಖ್ಯಮಂತ್ರಿ ಎಂದು ಸ್ಪಷ್ಟವಾಗಿ ಘೋಷಣೆ ಮಾಡಲಾಗಿತ್ತು. ಪಕ್ಷದ ಬಗ್ಗೆ ಯಾವುದೇ ತಪ್ಪು ಮಾಹಿತಿಯನ್ನ ಬಿಂಬಿಸಬೇಡಿ ಎಂದು ರೇಣುಕಾಚಾರ್ಯ ಮಾಧ್ಯಮಗಳನ್ನು ಉದ್ದೇಶಿಸಿ ಮನವಿ ಮಾಡಿದರು. ಅಪಪ್ರಚಾರ ಮಾಡ್ತಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ರಾಜ್ಯ ಅಧ್ಯಕ್ಷ ಆಗಕ್ಕೆ ಮುನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆ ಎಲ್ಲ ಕೇಂದ್ರದ ವರಿಷ್ಠರು, ಪಕ್ಷ ಕರ್ನಾಟಕದ ನಮ್ಮ ಪಕ್ಷದ ಮುಖಂಡರು ಒಟ್ಟಾಗಿ 2018 ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಯಡಿಯೂರಪ್ಪನವರೇ ಮುಂದಿನ ಮುಖ್ಯಮಂತ್ರಿ ಹೇಳಿ ಪಕ್ಷದಿಂದ ಸ್ಪಷ್ಟವಾಗಿ ಘೋಷಣೆ ಮಾಡಿದರೆ, ಅಧಿಕೃತವಾಗಿ ಘೋಷಣೆ ಮಾಡಿದರೆ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಕೇಂದ್ರದ ವರಿಷ್ಠರು ಯಡಿಯೂರಪ್ಪನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ನಾನು ಮಾಧ್ಯಮ ಸ್ನೇಹಿತರಿಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. ಕುತೂಹಲ ಕೆರಳಿಸಿದ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ. ಬಹುಮತ ಸಾಬೀತು ಮಾಡುವಲ್ಲಿ ವಿಫಲರಾಗಿ ಈಗಾಗಲೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಉಸ್ತುವಾರಿ ಸಿಎಂ ಆಗಿರುವ ಎಚ್ ಡಿ ಕುಮಾರಸ್ವಾಮಿ ಇಂದು ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ನಗರದ ಲಕ್ಕಸಂದ್ರದಲ್ಲಿರುವ ರಾಮಲಿಂಗಾರೆಡ್ಡಿ ನಿವಾಸಕ್ಕೆ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ. ಮನೆಗೆ ಬ್ರೇಕ್ಫಾಸ್ಟ್ಗೆ ಬರುವುದಾಗಿ ಫೋನ್ ಮಾಡಿ ಹೇಳಿ ಎಚ್ ಡಿ ಕುಮಾರಸ್ವಾಮಿ ದಿಢೀರ್ ಭೇಟಿ ನೀಡಿದ್ದು ಇದೀಗ ಉಭಯ ನಾಯಕರ ನಡುವಿನ ಭೇಟಿ ಕುತೂಹಲಕ್ಕೆ ಕಾರಣವಾಗಿದೆ. ಸುಮಾರು 1 ಗಂಟೆಗಳಿಂದಲೂ ರಾಮಲಿಂಗಾರೆಡ್ಡಿ ಅವರ ಜೊತೆ ಎಚ್ ಡಿ ಕುಮಾರಸ್ವಾಮಿ ಚರ್ಚೆ ನಡೆಸುತ್ತಿದ್ದು ರಾಜ್ಯ ರಾಜಕೀಯ ಬೆಳವಣಿಗೆಯ ಬಗ್ಗೆ ಕಣ್ಣೀರಿಟ್ಟಿರುವ ಅವರು ಮುಂದಿನ ರಾಜಕೀಯ ನಡೆ ಕಾರ್ಯತಂತ್ರದ ಬಗ್ಗೆ ಸಮಾಲೋಚಿಸುತ್ತಿದ್ದಾರೆ ಎನ್ನಲಾಗಿದೆ. ಪಕ್ಷೇತರ ಶಾಸಕರು ಸಲ್ಲಿಸಿದ್ದ ಅರ್ಜಿ ಇತ್ಯರ್ಥಕ್ಕೆ ಸುಪ್ರೀಂ ಕೋರ್ಟ್ ಸಮ್ಮತಿ ನೀಡಿದೆ. ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆ ಪೂರ್ಣಗೊಂಡ ಕಾರಣ ಅತೃಪ್ತರ ಪರ ಅರ್ಜಿ ಸಲ್ಲಿಸಿದ ಹಿರಿಯ ವಕೀಲ ಮುಕುಲ್ ರೋಹಟಗಿ ಮತ್ತು ಸ್ಪೀಕರ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ತರಾಟೆಗೆ ತೆಗೆದುಕೊಂಡರು. ನಿಮಗೆ ಬೇಕಾದಾಗ ನಾವು ಹಗಲು ರಾತ್ರಿ ವಿಚಾರಣೆ ನಡೆಸಬೇಕು, ನಾವು ಕರೆದಾಗ ನೀವು ಬರೋದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ನ್ಯಾಯಪೀಠ ಪ್ರಕರಣ ಇತ್ಯರ್ಥಕ್ಕೆ ಒಪ್ಪಿಗೆ ನೀಡಿದೆ. ಪಕ್ಷೇತರ ಶಾಸಕರು ಸಲ್ಲಿಸಿರುವ ಅರ್ಜಿಯನ್ನು ವಾಪಸ್ ಪಡೆಯುವುದಾದರೆ ನಮ್ಮ ಅಭ್ಯಂತರವಿಲ್ಲ ಎಂದು ಸುಪ್ರೀಂ ಕೋರ್ಟ್ಗೆ ಸ್ಪೀಕರ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ತಿಳಿಸಿದ್ದಾರೆ. ಪ್ರಕರಣದ ವಿಚಾರಣೆ ನಡೆಸಿ ಇಂದು ಆದೇಶ ನೀಡುವುದಾಗಿ ನ್ಯಾಯಪೀಠ ತಿಳಿಸಿದೆ. ತ್ವರಿತವಾಗಿ ವಿಶ್ವಾಸಮತ ಯಾಚನೆಯಾಗಲಿ ಎಂದು ಪಕ್ಷೇತರ ಶಾಸಕರಾದ ನಾಗೇಶ್ ಮತ್ತು ಶಂಕರ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಬುಧವಾರ ಅರ್ಜಿ ಹಿಂಪಡೆಯುವುದಾಗಿ ಪಕ್ಷೇತರ ಶಾಸಕರ ಪರ ವಕೀಲರು ಕೋರ್ಟ್ಗೆ ತಿಳಿಸಿದ್ರು. ರಾಜ್ಯ ಬಿಜೆಪಿ ನಾಯಕರು ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿ, ಸರ್ಕಾರ ರಚನೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದರು. ರಾಜ್ಯ ಬಿಜೆಪಿ ನಾಯಕರು ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿಯಾಗಿದ್ದಾರೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಶಾಸಕರಾದ ಬಸವರಾಜ್ ಬೊಮ್ಮಾಯಿ, ಮಾಧುಸ್ವಾಮಿ ಹಾಗೂ ವಿಜಯೇಂದ್ರ ದೆಹಲಿಯ ಅಕ್ಬರ್ ರಸ್ತೆಯಲ್ಲಿರುವ ಅಮಿತ್ ಶಾ ನಿವಾಸಕ್ಕೆ ತೆರಳಿ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಸ್ಪೀಕರ್ ರಮೇಶ್ ಕುಮಾರ್ ಅವರ ನಡೆ, ಅತೃಪ್ತ ಶಾಸಕರು ಹಾಗೂ ಸರ್ಕಾರ ರಚನೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ. Karnataka development
the minority government is no more now, and to formation of the new government, what should be the strategy and action plan for the new government? We are meeting our central leaders and take will seeking their guidance. So in that connection, we are all here, and today we are meeting at 9:30. Amit Shah ji and Jagat Prakash Nadda and other leaders. So as per their guidance. ಠಾಣೆಯಲ್ಲಿ ಟಿಕ್ಟಾಕ್ ಮಾಡಿದ ಪೊಲೀಸ್ ಅಮ್ಮಳನ್ನ ಅಮಾನತ್ತು ಮಾಡಲಾಗಿದೆ. ಇದೀಗ ಟಿಕ್ಟಾಕ್ ಹಲವರಿಗೆ ಕುತ್ತಾಗಿ ಪರಿಣಮಿಸುತ್ತಿದೆ. ಕಳೆದ ಬಾರಿ ಆಸ್ಪತ್ರೆಯೊಂದರಲ್ಲಿ ಹಸುಗೂಸನ್ನ ಹಿಡಿದು ಮಹಿಳಾ ಸಿಬ್ಬಂದಿ ಟಿಕ್ಟಾಕ್ ಮಾಡಿ ತಮ್ಮ ಹುದ್ದೆ ಕಳೆದುಕೊಂಡಿದ್ರು. ಇದೀಗ ಪೊಲೀಸ್ ಸಿಬ್ಬಂದಿಗೂ ಕೂಡ ಟಿಕ್ಟಾಕ್ ಭೂತ ಶುರುವಾಗಿದೆ. ಠಾಣೆಯೊಂದರಲ್ಲಿ ಟಿಕ್ಟಾಕ್ ಮಾಡಿದ ವಿಡಿಯೋ ವೈರಲ್ ಆಗ್ತಿದ್ದಂತೆ ಮಹಿಳಾ ಪೊಲೀಸ್ ಸಿಬ್ಬಂದಿಯೊಬ್ಬರು ಸಸ್ಪೆಂಡ್ ಆಗಿದ್ದಾರೆ. ಇಂಥದೊಂದು ಘಟನೆ ಗುಜರಾತ್ನ ಮೆಹಸಾನಾ ಜಿಲ್ಲೆಯ ಲಂಗ್ನಾಜ್ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ಅರ್ಪಿತಾ ಚೌಧರಿ ಅಮಾನತ್ತಾದ ಮಹಿಳಾ ಪೊಲೀಸ್ ಸಿಬ್ಬಂದಿ. ಇವರು ಲಾಕಪ್ ಬಳಿಯೇ ಶಾರ್ಟ್ ವಿಡಿಯೋ ಮಾಡಿ ಟಿಕ್ಟಾಕ್ ನಲ್ಲಿ ಶೇರ್ ಮಾಡಿದ್ರು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಈ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಬಂದಿದ್ದು ಕೂಡಲೇ ಅರ್ಪಿತಾ ಚೌಧರಿಯನ್ನ ಅಮಾನತ್ತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಕಲಬುರಗಿಯ ಜೇವರ್ಗಿ ಪಟ್ಟಣದ ಶ್ರೀ ಹರಿ ಪ್ರಾಥಮಿಕ ಅನುದಾನಿತ ಶಾಲೆಯ ಎಚ್ಎಂ ಲಕ್ಕಪ್ಪ ಶಿವಪ್ಪ ಕರುಣಸಾಗರ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು. ಜ್ಯೋತಿ ಬಾಪುಲೆ ಶಿಕ್ಷಣ ಸಂಸ್ಥೆಯ ವತಿಯಿಂದ ಬೀಳ್ಕೊಡುವ ಸಮಾರಂಭವನ್ನು ಪಟ್ಟಣದ ಮೆಹಬೂಬ್ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಜ್ಯೋತಿ ಬಾಪುಲೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಸ್ಎಸ್ವಿ ಟಿವಿಯ ಮತ್ತು ಜಯ ಭೀಮ್ ಟಿವಿಯ ಸಂಸ್ಥಾಪಕರಾದ ಶಂಕರ್ ಕೋಡ್ಲ ಅವರು ಮಾತನಾಡಿ, ಪ್ರತಿಯೊಂದು ಶಾಲಾ ಶಿಕ್ಷಕರು ತಮ್ಮ ಜವಾಬ್ದಾರಿಯೊಂದಿಗೆ ವಿದ್ಯಾರ್ಥಿಗಳ ಕನಸಿಗೆ ದಾರಿದೀಪವಾಗಬೇಕು. ಆಗ ಶಾಲೆಯು ಅಭಿವೃದ್ಧಿ ಕಾಣುವುದರೊಂದಿಗೆ ವಿದ್ಯಾರ್ಥಿಗಳು ಕೂಡ ಉತ್ತಮ ಭವಿಷ್ಯವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಸಾವಿರಾರು ವಿದ್ಯಾರ್ಥಿಗಳ ಕನಸುಗಳಿಗೆ ಸ್ಫೂರ್ತಿ ತುಂಬಿದ ಶಿಕ್ಷಕ ಎಂದರೆ ಲಕ್ಕಪ್ಪ ಶಿವಪ್ಪ ಕರುಣಸಾಗರ. ಇವರು ತುಂಬಾ ಸರಳ ಸಜ್ಜನಿಕ ಹಾಗೂ ಸಮಯ ಪಾಲಕ ಆಗಿದ್ರು ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳಾದ ಸುರೇಶ್ ರೆಡ್ಡಿ ಹಾಗೂ ಶಿಕ್ಷಕರಾದ ಶರಣಪ್ಪ, ಜೈನಾಪುರ್, ಭಾಸ್ಕರ್, ದೇಸಾಯಿ, ಸಿದ್ದಣ್ಣ ಹಾಗೂ ಲಕ್ಕಪ್ಪ ಶಿವಪ್ಪ ಕರುಣಸಾಗರ್ ಬಂಧುಗಳು ಹಾಗೂ ಆಪ್ತರು ಹಾಜರಿದ್ದರು. ನಂತರ ಶ್ರೀಹರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಬಂದು ಸ್ಥಾಪನೆ ಮಾಡಿದರು. ಅವರು ಬಹಳ ವರ್ಷ ಬಹಳ ಸಮಪಟ್ಟು ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದು ಈ ಸಂಸ್ಥೆಗೆ ಸ್ವಲ್ಪ ಬಿಲ್ಡಿಂಗ್ ಮಾಡಿದರು. ಅದರಲ್ಲಿ ಲಕ್ಕಪ್ಪ ಸಾಹೇಬರು ಮುಖ್ಯ ಪಾತ್ರ ಇದೆ. ಲಕ್ಕಪ್ಪ ಅವರು ಆದರ್ಶ ಶಿಕ್ಷಕರಾಗಿ ಅವರಿಗೆ ಒಳ್ಳೆಯ ಒಂದು ಒಮಿನೆಂಟ್ ಆಗಿದ್ದಂತಹ ಡಾಕ್ಟರ್ ಎಡ್ಡಳ್ಳಿ ಸಾಹೇಬರಿಗೆ ಅವರು ಮುಖ್ಯಮಂತ್ರಿಗಳನ್ನು ಮಾಡಿದರು. ಇವರು ಮುಖ್ಯಮಂತ್ರಿಗಳಾಗಿ ಸುಮಾರು 30 ವರ್ಷಕ್ಕೆ ಸಲ್ಲಿಸಿದ್ದಾರೆ. ಯಾವಾಗಲೂ ಸಂಸ್ಥೆಗೆ ವಿಧೇಯರಾಗಿ ಮತ್ತು ಶಾಲೆಗೆ ಪ್ರತಿದಿನ ನಾನು ಸಮಯ ಮೀರಿದರೂ ಸಹ ಸಮಯ ಇಟ್ಟುಕೊಂಡು ರಾತ್ರಿ 6-7 ಸಹ ಶಾಲೆಗೆ ಕುಳಿತು ಶಿಕ್ಷಕರಿಗೆ ಒಗ್ಗಟ್ಟನ್ನು ಮಾಡುತ್ತಿದ್ದರು. ಆಗಾಗ ಶಿಕ್ಷಕರು ಒಡೆದಾಗ ಅವರನ್ನೆಲ್ಲ ಒಂದುಗೂಡಿಸಿ ನಾವೆಲ್ಲ ಹೀಗೆ ಮಾಡಬಾರ್ದು ಶಾಲೆ ಅದರಲ್ಲಿ ಮಕ್ಕಳ ಸಲುವಾಗಿ ಸಹ ಮನೆ ಮನೆಗೆ ಹೋಗಿ ಮಕ್ಕಳನ್ನು ತಿರುಗಾಡಿ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿಕೊಂಡು ಶಾಲೆ ನಡೆಸಿಕೊಂಡು ಬರ್ತಕ್ಕಂಥ ಇವತ್ತು ಮಲ್ಲಪ್ಪ ಇವರು ಲಕ್ಕಪ್ಪ ಅವರು ನಿವೃತ್ತಿ ಹೊಂದಿದ್ದಾರೆ. ನಿವೃತ್ತಿ ಹೊಂದಿದ ಸಂದರ್ಭದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಮತ್ತು ಶಾಲೆಯಿಂದ ಅವರಿಗೆ ಬೀಳ್ಕೊಡುವ ಸಮಾರಂಭವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಅವರಿಗೆ ಒಳ್ಳೆಯ ಅಭಿನಂದನೆ ಸಲ್ಲಿಸಿದ್ದೀವಿ. ನಾವು ನಮ್ಮ ಸಂಸ್ಥೆಯಿಂದ ಮತ್ತು ನಮ್ಮ ಶಾಲೆಯಿಂದ ಅಭಿನಂದನೆ ಸಲ್ಲಿಸಿದ್ದೀವಿ. ಒಂದು ಒಳ್ಳೆಯ ಜೀವನ ಮುಂದೆ ಸಹ ಒಳ್ಳೆಯ ಆಯಾರವನ್ನು ಕೊಟ್ಟು ಸಂಪತ್ತನ್ನು ಕೊಡಲಿ ಅಂತೇಳಿ ಆರೈಸಿ ಇವತ್ತು ನನ್ನ ಭಾಷಣ ಮುಗಿಸ್ತೇನೆ. ದಿನಸಿ ಅಂಗಡಿಯಲ್ಲಿ ಅಕ್ರಮ ಮದ್ಯ ಮಾರಾಟ. ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ. 5,000 ರೂಪಾಯಿ ಮೌಲ್ಯದ ಮದ್ಯ ವಶ.
ಕಲಬುರಗಿ ನಗರದ ದಿನಸಿ ಅಂಗಡಿಯೊಂದರಲ್ಲಿ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ಕಿರಾಣಿ ಅಂಗಡಿಯ ಮೇಲೆ ಅಬಕಾರಿ ನಿರೀಕ್ಷಕರು ದಾಳಿ ಮಾಡಿ ಒಟ್ಟು 5,000 ರೂಪಾಯಿ ಮೌಲ್ಯದ ಬಿಯರ್ ಹಾಗೂ ಇತರ ಮದ್ಯದ ಬಾಟಲಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಆರೋಪಿ ಸಂಜೀವ್ ರೆಡ್ಡಿ ಎಂಬುವವನು ತಲೆಮರೆಸಿಕೊಂಡಿದ್ದು ಬಂಧನಕ್ಕಾಗಿ ಬಲೆ ಬೀಸಲಾಗಿದೆ. ಅಬಕಾರಿ ನಿರೀಕ್ಷಕರಾದ ಬಾಲಕೃಷ್ಣ ಮುದುಕಣ್ಣ ನೇತೃತ್ವದಲ್ಲಿ ಅಬಕಾರಿ ಉಪ ನಿರೀಕ್ಷಕರಾದ ದಾವಲ್ ಸಾಬ್ ಸಿಂಧೋಗಿ ಹಾಗೂ ಸಿಬ್ಬಂದಿ ಶಿವಪ್ಪ ಕಲ್ಯಾಣಪ್ಪ ರಾಜೇಂದ್ರ ಹಾಗೂ ವೆಂಕಟೇಶ್ ಕಾರ್ಯಾಚರಣೆ ನಡೆಸಿದರು. ಮದುವೆ ಆಗಿ 2 ವರ್ಷ ಕಳೆದ್ರೂ ಸಂಸಾರ ಮಾಡಲು ಪತ್ನಿ ಬರಲಿಲ್ಲ ಅಂತ ಪತಿ ನೇಣಿಗೆ ಶರಣಾದ ಘಟನೆ ನಿಪ್ಪಾಣಿಯಲ್ಲಿ ನಡೆದಿದೆ. ನಿಪ್ಪಾಣಿ ಪಟ್ಟಣದ ಕೈಗಾರಿಕಾ ಪ್ರದೇಶದ ಸ್ಲೈಡಿಂಗ್ ಪೌಡರ್ ಕೋಟಿಂಗ್ ಕಾರ್ಖಾನೆಯಲ್ಲಿ ತಡರಾತ್ರಿ ಶೆರೆಪೇವಾಡಿ ಗ್ರಾಮದ ನಿತಿನ್ ಕುಂಬಾರ ಎಂಬ ವ್ಯಕ್ತಿ ನೇಣಿಗೆ ಶರಣಾದ ಘಟನೆ ನಡೆದಿದೆ. ಮೃತ ವ್ಯಕ್ತಿ ಮದುವೆಯಾಗಿ 2 ವರ್ಷ ಆದರೂ ಸಹ ಆತನ ಹೆಂಡತಿ ಸಂಸಾರ ಮಾಡಲು ಬಂದಿರಲಿಲ್ಲ, ಆತನಿಗೆ ಸೋಡಾ ಪತ್ರ ನೀಡಲು ತಯಾರಿರಲಿಲ್ಲ. ಈ ಕಾರಣದಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಬಸವೇಶ್ವರ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆನರಾ ಬ್ಯಾಂಕ್ ಸಹಯೋಗದೊಂದಿಗೆ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಲಬುರಗಿ ವಿಭಾಗವೊಂದರಲ್ಲಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆನರಾ ಬ್ಯಾಂಕ್ ವತಿಯಿಂದ ಉಚಿತ ಕಣ್ಣು, ಬಿಪಿ ಮತ್ತು ಬ್ಲಡ್ ಗ್ರೂಪ್ ತಪಾಸಣೆಯನ್ನ ಮಾಡಲಾಯಿತು. ಇನ್ನು ವೀಲ್ ಚೇರ್ ಸೌಲಭ್ಯ ಮತ್ತು ಬಸ್ ನಿಲ್ದಾಣದಲ್ಲಿ ಹಾಲುಣಿಸುವ ಕೇಂದ್ರ ಆರಂಭಿಸಲಾಯಿತು. ಟು ಗಿವ್ ದ ನಾವು ಎಷ್ಟಾಗುತ್ತೆ ನಾವು ಪಬ್ಲಿಕ್ಗೆ ರೀಚ್ ಔಟ್ ಮಾಡಬೇಕಂತಾನೆ ಹೇಳಿ ನಮ್ದು ಒಂದು ಇದೆ. ನಮಗೆ ಅಸೋಸಿಯೇಟ್ ಪಾರ್ಟ್ನರ್ ಆಗಿ ಬ್ಯಾಂಕ್ ಅವರು ಬಂದಿದ್ದಾರೆ. ಸೊ ದಟ್ ಐ ಥಿಂಕ್ ದಟ್ ವಿಲ್ ಬಿ ಕ್ವೈಟ್ ಹೆಲ್ಪ್ಫುಲ್ ಇನ್ ಒಂದು ಇನ್ನೊಂದು ಎಕ್ಸ್ಟ್ರಾ ಮೈಲ್ ಹೋಗಲಿಕ್ಕೆ ಅಂತ ಹೇಳಿ. ಪಬ್ಲಿಕ್ಕಿಗೆ ಎಷ್ಟು ಕನ್ವೀನಿಯನ್ಸ್ ಆಗುತ್ತೆ ಅಷ್ಟು ಒಳ್ಳೆಯದು ಅಂತ ಹೇಳಿ. ಡೆಫಿನೆಟ್ ಆಗಿ ವೀಲ್ ಚೇರ್ಸ್ ಆಗಲಿ ಇಲ್ಲ ಅಂತಂತಂದರೆ ಫೀಡಿಂಗ್ ರೂಮ್ ಆಗಲಿ, ದಟ್ ವಿಲ್ ಗಿವ್ ಅನ್ ಪ್ರೈವಸಿ ಟು ದ ಪಬ್ಲಿಕ್. ಯಾರು ಲೇಡೀಸ್ ಇರ್ತಾರೆ ಅವರಿಗೆ ಒಂದು ಇನ್ನೊಂದು ಮೈಲ್ ಸ್ಟೋನ್ ಅಂತ ಹೇಳಿ ಒಳಗಡೆ ಹೋಗ್ಬಿಟ್ಟು ಅವರು ಪ್ರೈವಸಿ ಮೇಂಟೈನ್ ಮಾಡ್ಬೋದಾಗಿದೆ. ಇವತ್ತಿನ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ, ಯಾಕಂದರೆ ಕೆನರಾ ಬ್ಯಾಂಕ್ ವತಿಯಿಂದ ಇವತ್ತು ನಾವು ಸಾರ್ವಜನಿಕ ಉಪಯೋಗಕ್ಕಾಗಿ ಸಣ್ಣ ಮಕ್ಕಳಿಗೆ ಎಳೆ ಮಕ್ಕಳಿಗೆ ಹಾಲು ಕುಡಿಸೋ ಒಂದು ಸ್ಥಳವನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ. ಜೊತೆಗೆ ಇಲ್ಲಿ ಬರ್ತಕ್ಕಂಥ ವಿಕಲಚೇತನರಿಗೆ ಆಗಬಾರ್ದು ಅಥವಾ ಹಿರಿಯ ನಾಗರಿಕರಿಗೆ ಇರ್ಬೋದು ಅವರ ಸೌಲಭ್ಯಕ್ಕಾಗಿ ಇವತ್ತು ವೀಲ್ ಚೇರ್ಗಳನ್ನು ಸಹ ನಾವು ನಮ್ಮ ಸಾಮಾಜಿಕ ಹೊಣೆಗಾರಿಕೆಯ ಕಾರ್ಯಕ್ರಮದಡಿ ಇವತ್ತಿನ ದಿನ ನಾವು ಈ ಕೊಡುಗೆಯನ್ನು ಬಸ್ ಸ್ಟ್ಯಾಂಡಿಗೆ ಕೊಟ್ಟಿದ್ದೇವೆ. ಇದೇನಂತ ಹೇಳಿದ್ರೆ ಸಮಾಜ ನಿಮ್ಮೊಟ್ಟಿಗಿದೆ ಅಂತ ಹೇಳಿ, ಯಾರು ಶಕ್ತಿ ಕಮ್ಮಿ ಇರ್ತದೆ ಅಂಥವ್ರಿಗೆ ಸಮಾಜ ನಿಮ್ಮೊಟ್ಟಿಗಿದೆ ಅಂತ ಹೇಳೋದಕ್ಕೆ ಇದು ಸಾಂಕೇತಿಕವಾಗಿ ನಾವು ಕೊಟ್ಟಿರ್ತಕ್ಕಂಥದ್ದು. ಏನಂದರೆ ಎಲ್ಲ ಸೌಕರ್ಯಗಳನ್ನು ಸರ್ಕಾರವೇ ಮಾಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ವಿವಿಧ ಸಂಘ ಸಂಸ್ಥೆಗಳು ಸಹ ಇಂಥದನ್ನು ಇಂಥ ಒಂದು ಚಟುವಟಿಕೆಗಳನ್ನ ಮಾಡಬೇಕಂತೇಳಿ ಹೆಚ್ಚು ಹೆಚ್ಚು ಮಾಡಬೇಕಂತೇಳಿ ನಾನು ಕೇಳ್ಕೊತೇನೆ. ಜನರು ಸಹ ಇಂಥ ಒಂದು ಉಪಯೋಗಗಳನ್ನು ನಾವು ಇಲ್ಲಿ ಒದಗಿಸಿಕೊಟ್ಟಾಗ ಅದನ್ನು ಸದುಪಯೋಗ ಮಾಡ್ಕೋಬೇಕು, ಇದನ್ನು ಹೆಚ್ಚಿನ ಹೆಚ್ಚಿನ ಲಾಭವನ್ನು ತಗೋಬೇಕು, ಶುಚಿತ್ವವಾಗಿ ಇಟ್ಕೊಂಡು ಇದನ್ನು ಸದುಪಯೋಗ ಮಾಡಿ ಮಾಡಿಕೊಟ್ಟವ್ರಿಗೂ ಹೆಸರು ತರಬೇಕು, ಜೊತೆಗೆ ಇಂಥ ಸೌಲಭ್ಯಗಳನ್ನು ಮಾಡೋದಕ್ಕೆ ಇನ್ನೂ ಉತ್ತೇಜನ ನೀಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ದಿವಂಗತ ಸುಭಾಷ್ ಚಂದ್ರ ಪಾಟೀಲ್ ಅವರ 30ನೇ ಪುಣ್ಯಸ್ಮರಣೆ ಪ್ರಯುಕ್ತ 3ನೇ ವರ್ಷದ ಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಸತತ 3 ವರ್ಷದಿಂದ ಶರಣುಗೌಡ ಪಾಟೀಲ್ ಬಾಳ ಅವರು ತನ್ನ ತಂದೆಯ ಸ್ಮರಣಾರ್ಥ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಗೌಡ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗುವುದು ಎಂದು ಶಿವರಾಜ್ ಪಾಟೀಲ್ರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು. ನಮಗೆಲ್ಲ ತಿಳಿದ ಹಾಗೆ ಕಳೆದ 3 ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಮಹಿಪಾಲ್ ರೆಡ್ಡಿಯವರು ಅಮ್ಮ ಪ್ರಶಸ್ತಿ ಮಾಡಿದ ಹಾಗೆ, ನಮ್ಮ ವಡ್ಡಲಿಕೆಯವರು ಅವ್ವ ಪ್ರಶಸ್ತಿ ಮಾಡಿದ ಹಾಗೆ ಶರಣಗೌಡರು ಗೌಡ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದಾರೆ. ಅಂದರೆ ದಿವ್ಯ ಸುಭಾಷ್ ಚಂದ್ರ ಗೌಡ ಪಾಟೀಲ್ ಅವರ ಸ್ಮರಣೆಯಲ್ಲಿ ಗೌಡ ಆಗುವ ಸಂಕ್ಷಿಪ್ತ ನಾಮವನ್ನು ಇಟ್ಕೊಂಡು ಪ್ರಶಸ್ತಿಯನ್ನು ಕೊಡ್ತಾರೆ. ಮೊದಲನೇದಾಗಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಬಂಗಾರದ ಪದಕ ಗೌಡ ಪ್ರಶಸ್ತಿಯನ್ನು ಕೊಟ್ಟು, ಹೋದ ವರ್ಷ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅವರಿಗೆ ಗೌಡ ಪ್ರಶಸ್ತಿ ಬಂಗಾರ ಪದಕವನ್ನು ಕೊಟ್ಟು ಗೌರವಿಸಿದರು. ಈಗ ನಾಳೆ ಬಿಟ್ಟು ನಾಡಿದ 28ನೇ ತಾರೀಕಿಗೆ ಖ್ಯಾತ ಸಾಹಿತಿ ಜನಪದ ತಜ್ಞ ಮತ್ತು ರಾಜ್ಯ ಮಟ್ಟದ ಒಂದು ಹಿನ್ನೆಲೆ ಇರ್ತಕ್ಕಂಥ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ನನ್ನ ಗುರು ಚಂದ್ರಸಪ್ಪ ಅವರಿಗೆ ಈ ಸತಿ ಬಂಗಾರದ ಪದಕ ಮತ್ತು ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥ ಕಾರ್ಯಕ್ರಮ ಇಟ್ಕೊಂಡಿದೆ. ಅದರ ಜೊತೆಗೆ ಇನ್ನು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದಂಥ ವಿವಿಧ ಗಣ್ಯರಿಗೆ 10 ಜನರಿಗೆ ಗೌರವ ಪ್ರಶಸ್ತಿಯನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಶರಣಗೌಡರು ಈ ಕಾಲದಲ್ಲಿ ತಂದೆಗೆ ತಂದೆ ತಾಯಿಗೆ ತಾಯಿ ಅಲ್ಲ ಅನ್ನುವಂಥ ಕಾಲದಲ್ಲಿ ತಮ್ಮ ತಂದೆ
ಸುಭಾಷ್ ಚಂದ್ರಗೌಡರ ಹೆಸರಿನಲ್ಲಿ ಒಂದು ಪಬ್ಲಿಕೇಶನ್ ಅನ್ನು ಪ್ರಾರಂಭಿಸಿದರು. ಸುಮಾರು ಒಂದು 10 ಪುಸ್ತಕಗಳನ್ನ ಮುದ್ರಣ ಮಾಡಿದ್ದಾರೆ, ಅದಕ್ಕೆ ಧನ ಸಹಾಯ ಮಾಡಿದ್ದಾರೆ. ಅದರ ಜೊತೆಗೆ ಬಡ ಮತ್ತು ಪ್ರತಿಭಾವಂತ ಒಂದು 10 ಜನ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿ ಅವರಿಗೆ ಅಧ್ಯಯನ ಮಾಡಲಿಕ್ಕೆ ಧನ ಸಹಾಯವನ್ನು ಮಾಡಿದ್ದಾರೆ. ಇನ್ನೊಂದು ಹುಡುಗ ಅಂಬರೀಷ್ ಒಲಿಂಪಿಕ್ನಲ್ಲಿ ಭಾಗವಹಿಸಲಿಕ್ಕೆ ಹೋಗುವಾಗ ಆತನಿಗೂ ಕೂಡ ಉದಾರವಾದಂತಹ ನೆರವು ನೀಡಿದ್ದಾರೆ. ಒಟ್ಟಿನಲ್ಲಿ ಜನಪರ, ಜನಕಲ್ಯಾಣ ಹಾಗೂ ಪರಹಿತ. ಮಾದಿಗ ಸಮುದಾಯ ಮುಂಚೂಣಿ ಮುಖಂಡ ಗೋವಿಂದ ಕಾರಜೋಳರನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಡಿಸಿಎಂ ಆಗಿ ಸ್ಥಾನ ನೀಡುವಂತೆ ಒತ್ತಾಯಿಸಲಾಯಿತು. ಮಾದಿಗ ಸಮುದಾಯದ ಮುಂಚೂಣಿ ಮುಖಂಡರಾದ ಗೋವಿಂದ ಕಾರಜೋಳರವರು ಸುಮಾರು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ನಿಷ್ಠೆ ಪ್ರಾಮಾಣಿಕತೆಯಿಂದ ಪಕ್ಷ ನೀಡಿರುವ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾ ಬಂದಿದ್ದಾರೆ. ಆದ ಕಾರಣ ತಾವು ಗೋವಿಂದ ಕಾರಜೋಳರವರನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಉಪ ಮುಖ್ಯಮಂತ್ರಿ ಸ್ಥಾನ ನೀಡಬೇಕಾಗಿ ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದರ ಮೂಲಕ ನಾಗರಾಜ್ ಡಿ ಗುಂಡುಗುರ್ತಿ ತಿಳಿಸಿದ್ದಾರೆ. ಪಕ್ಷಯ ಸಂಘಟನೆ ಮಾಡುತ್ತಾ ಬಂದಿರುವ ಗೋವಿಂದ ಕಾರಜೋಳ ಅವರು ಯಡಿಯೂರಪ್ಪ ಸರ್ಕಾರದಲ್ಲಿ ಡೆಪ್ಯೂಟಿ ಸಿಎಂ ಮಾಡಬೇಕಂತೇಳಿ ನಮ್ಮ ಸಂಘಟನೆ ಮತ್ತು ನಮ್ಮ ಸಮುದಾಯದ ಇಡೀ ರಾಜ್ಯದಂತೆ ನಮ್ಮ ಸಮಾಜದ ಪತ್ರಿಕೆಯ ಮೂಲಕ ಅಮಿತ್ ಶಾ ಅವರಿಗೆ ಹಾಗೂ ಯಡಿಯೂರಪ್ಪನವರಿಗೆ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ನಿನ್ನಾಗ ಒಂದು ಭಾಳ ವಿಶ್ವಾಸ ಇಟ್ಕೊಂಡು ನಮ್ಮ ಸಮುದಾಯದ ಟಿ ವಿದವರು ಮತ್ತು ಪತ್ರಿಕಾದವರು ನಮ್ಮ ಸಮುದಾಯಕ್ಕೆ ಭಾಳ ಏನಪ್ಪ ಅಂದ್ರೆ ಒಂದು ಅನುವು ಮಾಡಿಕೊಡ್ತೀರಿ. ಆ ನಿಟ್ಟಿನಲ್ಲಿ ಅದು ಸಲ ಒಂದು ಸಲ ನಿಮ್ಗೆ ಶುಭ ಕೋರುತ್ತೀನಿ. ದಯವಿಟ್ಟು ಗೋವಿಂದ ಕಾರಜೋಳವರಿಗೆ ಯಾಕೆ ಮಾಡಬೇಕಪ್ಪ ಅಂತಂದು ಒಂದು ವಿಷಯ ಬಂದಾಗ ನಮಗೂ ಸ್ವಲ್ಪ ಗೊತ್ತಿರ್ಬೋದು. ಆ ವಿಷಯದಲ್ಲಿ ಇಡೀ ನಮ್ದು ದಲಿತರಲ್ಲೇ ಲೆಫ್ಟ್ ಕಮಿಟಿ ಅಂದ್ರೆ ಮಾದಿಗ ಸಮಾಜ ಯಾವಾಗಲೂ ನಾವು ರಾಜ್ಯದಾಗ 75-80% ನಾವು BJP ಪರವಾಗಿ ಇದ್ದೀವಿ, BJPಗೆ ಓಟ್ ಮಾಡ್ತಾ ಬಂದಿದ್ದೀವಿ. ಆ ಒಂದು ಮೂಲಕ ನಮ್ಮ ಸಮಾಜದಾಗ ಯಾರಿಗೂ ಒಂದು ಪವರ್ಫುಲ್ ಹುದ್ದೆಗಳು ಕೊಟ್ಟಿಲ್ಲ. ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಡೆಪ್ಟಿ CM ಮಾಡಬೇಕಂತೇಳಿ ನಾವು ಭಾಜಪಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವು ಅವ್ರ ಮೂಲಕ ತಾವು ತಿಳಿಸ್ಬೇಕಂತ ನಮ್ಗೆ ವಂದನೆಗಳು. ನಾವು ನಮ್ಮ ಸಮುದಾಯದವರು ಆಮೇಲೆ ನಾನೇ ನಿಮ್ಮ ಪತ್ರಿಕೆ ಮುಖಾಂತರ ನಾನು ಅವ್ರಿಗೆ ಹೇಳಿಕೆ ಕೊಟ್ಟಿದ್ದೀನಿ. ಅವ್ರಿಗೆ ವಿರೋಧ ಮಾಡೀವಿ ಸಮಾಜದಾಗ, ಅವ್ರಿಗೆ ಬಹಿಷ್ಕಾರ ಒಂದು ವಿಷಯ ಟೈಪ್ ಆಗಿದೆ, ಅದು ಮಾಡಿದ್ವಿ ಸರ್. ಅದು ಪ್ರತಿಕ್ರಿಯೆ ಕೊಟ್ಟಿನಿ ಸರ್, ನಾನೇ ಕೊಟ್ಟಿನಿ. ಇವಿಷ್ಟು ಈವರೆಗಿನ ಸುದ್ದಿಗಳು.